ಸ್ವಾಗತ. ಇವತ್ತು ಬಟರ್ನಟ್ ಸ್ಕ್ವಾಶ್ ಅಂತ ಸಿಕ್ಕತ್ತಲ್ಲ, ಅದರಲ್ಲಿ ಸುಲಭವಾಗಿ ಒಂದು ಸೂಪ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಹೆಚ್ಚು ಕಮ್ಮಿ ಸಿಹಿ ಕುಂಬಳಕಾಯಿ ತರನೇ ಇರುತ್ತೆ, ಸ್ವಲ್ಪ ಸಿಹಿ ಕಡಿಮೆ ಇದ್ರಲ್ಲ ಅಷ್ಟೇ. ಬಟರ್ನಟ್ ಸ್ಕ್ವಾಶ್ ಸೂಪ್ ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ಒಂದು ಚಿಕ್ಕ ಬಟರ್ನಟ್ ಸ್ಕ್ವಾಶು, ಇಲ್ಲಾಂದ್ರೆ ದೊಡ್ಡದು ತಗೊಂಡ್ರೆ ಒಂದು ಅರ್ಧ ತಗೊಳ್ಳಿ. ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇದರ ಸಿಪ್ಪೆ ತೆಕ್ಕೊಳ್ಳಿ. ಸಿಪ್ಪೆ ತೆಕ್ಕೊಂಡು ಹೋಳುಗಳನ್ನಾಗಿ ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಹೋಳುಗಳಾಗಿ ಮಾಡ್ಕೊಳ್ಳಿ, ಯಾಕೆಂದರೆ ಇದನ್ನು ನಾವು ಬೇಯಿಸ್ಬಿಟ್ಟು ರುಬ್ಬೋದ್ರಿಂದ ತುಂಬ ಸಣ್ಣಕ್ಕೇನು ಹೆಚ್ಚಬೇಕಾಗಿಲ್ಲ. ಇದರ ಮೇಲಿನ ಭಾಗದಲ್ಲಿ ಬೀಜ ಇರುತ್ತೆ, ಈ ಕಡೆ ಹೆಚ್ಚೋದಾದರೆ ಬೀಜನ ತೆಗೆದು ಹೆಚ್ಕೊಳ್ಳಿ. ಒಂದು ಸೈಡಲ್ಲಿ ಬೀಜ ಇರೋದಿಲ್ಲ. ಕಪ್ಪಿನ ಅಳತೆನಲ್ಲಿ ತೊಗೊಳ್ತೀನಿ ಅನ್ನೋದಾದ್ರೆ ಸುಮಾರಾಗಿ 3 ಕಪ್ನಷ್ಟು ಹೆಚ್ಚಿದ ಹೋಳುಗಳಿದೆ. ಇದನ್ನೇನು ನೀವು ಹೆಚ್ಚು ಕಡಿಮೆ ತೊಗೋಬೋದು. ಬಟರ್ನಟ್ ಸ್ಕ್ವಾಶ್ ಜೊತೆಗೆ ಒಂದು ಸಣ್ಣ ಈರುಳ್ಳಿ ಅಥವಾ ಈ ಸೈಜಿನ ತೊಗೊಂಡ್ರೆ ಒಂದು ಅರ್ಧ ಈರುಳ್ಳಿ ಹಾಕಿ ಆ ಈರುಳ್ಳಿನೂ ಅಷ್ಟೇ ಹೋಳು ಮಾಡಿಟ್ಕೊಳ್ಳಿ. ಇದನ್ನೇನು ತುಂಬ ಸಣ್ಣದಾಗಿ ಹೆಚ್ಕೋಬೇಕಾಗಿಲ್ಲ, ಈ ಥರ ಹೆಚ್ಚಿದ್ರೆ ಸಾಕು. ಇದರ ಜೊತೆಗೆ ಒಂದು ಎಸಳು ಬೆಳ್ಳುಳ್ಳಿ ಹಾಕಲೇಬೇಕಂತಿಲ್ಲ, ಚಳಿಗಾಲಕ್ಕೆ ನೀವು ಬೆಳ್ಳುಳ್ಳಿ ತಿನ್ನೋರಾದರೆ ಒಂದು ಎಸಳು ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನು ನೀವು ಹಾಕ್ದು ಹೋದರೂ ಪರವಾಗಿಲ್ಲ. ಇದನ್ನು ಅಷ್ಟೇ ಈ ಥರ ಪ್ರೆಸ್ ಮಾಡಿ ಸಿಪ್ಪೆ ತೆಕ್ಕೊಂಡು ಇಷ್ಟು ಹೆಚ್ಕೊಂಡ್ರೆ ಸಾಕು. ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಖಾರಕ್ಕೆ, ಹಸಿರು ಮೆಣಸಿನ್ಕಾಯಿನ ಕೂಡ ಹಾಕೋಬೋದು. ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಯಾವುದು ಬೇಡ ಅಂತಂದರೆ ನೀವು ಆಮೇಲಿಂದ ಮೆಣಸಿನ ಕಾಳಿನ ಪುಡಿ ಪೆಪ್ಪರ್ ಪೌಡರ್ ಕೂಡ ಹಾಕೋಬೋದು. ಒಂದು ಲವಂಗದೆಲೆ ಅಂದರೆ ಬೇ ಲೀಫ್ ಪಲಾವ್ ಎಲೆ ಒಂದು. ಇವತ್ತು ಮಾಡ್ತಾ ಇರೋ ಈ ಸೂಪಿಗೆ ಸ್ವಲ್ಪ ಬೇಯಿಸಿದ ಕಾಳು ಆಗಲೇ ಇರೋದ್ರಿಂದ ಅದನ್ನು ಹಾಕ್ತಾ ಇದ್ದೀನಿ. ಒಂಚೂರು ರಾಜ್ಮಾ ಇದೆ, ಹಾಗೆ ನೇವಿ ಬೀನ್ಸ್ ಕೂಡ ಇದೆ, ಅವೆರಡನ್ನು ಹಾಕ್ತೀನಿ. ಇದಕ್ಕೆ ನೀವು ಜೋಳ ಕೂಡ ಹಾಕೋಬೋದು, ಫ್ರೆಶ್ಶಾಗಿ ಸಿಕ್ಕೋ ಕಾಲದಲ್ಲಿ ಜೋಳ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ, ಅಥವಾ ಕಾಳುಗಳು ಹಾಕದಲ್ಲೇ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ತಾ ಇದ್ದೀನಿ. ನೀವು ಯಾವುದೇ ಅಡುಗೆಗೆ ಬಳಸುವಂಥ ಎಣ್ಣೆ ಬಳಸಿದ್ರೂ ಪರವಾಗಿಲ್ಲ. ಒಂದು ದಪ್ಪ ತಳದ ಪಾತ್ರೆಯಲ್ಲಿ 1.5 ಟೇಬಲ್ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು ಮೀಡಿಯಂ ಉರಿನಲ್ಲಿ ಬಿಸಿ ಬಿಡಿ. ಎಣ್ಣೆ ಬಿಸಿ ಆಗುತ್ತಾ ಬೇ ಲೀಫ್ ಹಾಕಿ, ಹಾಗೆ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕೋದಾದರೆ ಬೆಳ್ಳುಳ್ಳಿ, ಈರುಳ್ಳಿಗೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ, ಒಂದೆರಡು ಚಿಟ್ಕಿ ಅರಿಶಿನ ಕೂಡ ಹಾಕಿ, ಸ್ವಲ್ಪ ಹುರಿದ್ಮೇಲೆ ಈ ಕಟ್ ಮಾಡಿಟ್ಕೊಂಡಿರುವಂಥ ಸ್ಕ್ವಾಶ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಈ ಥರ ಹುರಿಯಿರಿ. ಸ್ವಲ್ಪ ಹೋಳುಗಳಿಗೆಲ್ಲ ಎಣ್ಣೆ ಹಚ್ಕೊಂಡ್ಮೇಲೆ 1.5 ಲೋಟ ನೀರು ಹಾಕಿ ಇದನ್ನು ಮುಚ್ಚಿಬಿಟ್ಟು ಹೋಳುಗಳೆಲ್ಲ ಚೆನ್ನಾಗಿ ಬೇಯಲಿ. ಈಗ ಇದು ಸುಮಾರು ಒಂದು 7-8 ನಿಮಿಷದಿಂದ ಇದು ಚೆನ್ನಾಗಿ ಕುದೀತಾ ಇದೆ, ಹೋಳುಗಳು ಕೂಡ ಬೆಂದಿರುತ್ತೆ, ಎಷ್ಟೊತ್ತಿಗೆ ಬೆಂದಿದೆ ಇದು. ಈಗ ಇದನ್ನು ಆಫ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ಒಂದ್ಸಲ ಮಿಕ್ಸ್ ಮಾಡಿ. ಸ್ವಲ್ಪ ಆರಿದ್ಮೇಲೆ ಮಿಕ್ಸರ್ಗೆ ಹಾಕ್ಕೊಂಡು ಇದನ್ನು ತಿರುವಿಕೊಳ್ಳೋಣ. ಗಾಜಿಂದು ಮಿಕ್ಸರ್ ಜಾರೋ ಅಥವಾ ಸ್ಟೀಲ್ ಮಿಕ್ಸರ್ ಜಾರೋ ಆದರೆ ಬಿಸಿಯಾಗಿ ಸ್ವಲ್ಪ ಬಿಸಿಯಾಗಿದ್ದಾಗಲೇ ಹಾಕ್ಕೊಂಡು ತಿರುವಿಕೋಬೋದು. ಪ್ಲಾಸ್ಟಿಕ್ದು ಜಾರಾದರೆ ನೀವು ಸ್ವಲ್ಪ ಆರಿದ್ಮೇಲೆ ಹಾಕ್ಕೊಳ್ಳೋದೆ ಒಳ್ಳೆಯದು. ಈ ಎಲೆ ಸಮೇತನೇ ಹಾಕ್ಕೋಬೋದು, ಬೇಡ ಅಂದರೆ ಎಲೆನ ಪಕ್ಕಕ್ಕೆ ತೆಗೆದಿಟ್ಬಿಟ್ಟು ಉಳಿದಿದ್ದನ್ನು ಮಿಕ್ಸರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ನಾನು ಈ ಎಲೆನೂ ಹಾಕ್ತಾ ಇದ್ದೀನಿ. ಪೂರ್ತಿ ನೀರು ಹಾಕಿದ್ರೆ ಸಿಡಿಯತ್ತೆ ಅನ್ನೋದಾದರೆ ಬರೀ ಹೋಳುಗಳನ್ನು ಮಾತ್ರ ಹಾಕ್ಕೊಂಡು ರುಬ್ಕೊಳ್ಳಿ. ತಿರುವಿಕೊಂಡ್ಮೇಲೆ ಇದನ್ನು ಮತ್ತೆ ಬಾಣ್ಲೆಗೆ ಹಾಕಿ ಮಿಕ್ಸರ್ ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಹೆಚ್ಚು ಕಮ್ಮಿ 1 ಲೋಟದಷ್ಟು ನೀರು ಹಾಕಿದ್ದೀನಿ. ಅದನ್ನು ಕೂಡ ಇದಕ್ಕೆ ಹಾಕಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡಿ ಈ ಕನ್ಸಿಸ್ಟೆನ್ಸಿನಲ್ಲಿರುತ್ತೆ. ನೀವು ಗಟ್ಟಿ ಬೇಕಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೋಬೋದು, ಇಲ್ಲ ಇನ್ನೊಂಚೂರು ನೀರು ಬೇಕು ಸೂಪ್ ಅಂತಂದರೆ ನೀವು ಸ್ವಲ್ಪ ಜಾಸ್ತಿ ನೀರು ಕೂಡ ಹಾಕ್ಕೋಬೋದು. ಇದನ್ನು ಮತ್ತೆ ಮೀಡಿಯಂ ಉರಿನಲ್ಲಿಟ್ಟು ಕುದಿಯಕ್ಕಿಡಿ. ಕಾಳು ಹಾಕೋದಾದರೆ ಈಗ ಕುದಿಬೇಕಾದ್ರೆ ಇವಾಗ ಹಾಕಿದ್ರೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಜೋಳನ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಜೋಳದ ಕಾಲದಲ್ಲಿ ನೀವು ಜೋಳ ಹಾಕಿ ಈ ಸೂಪ್ನ ಟ್ರೈ ಮಾಡಿ. ಕಾಳುಮೆಣಸಿನ ಪುಡಿನೂ ಹಾಕ್ತಾ ಇದ್ದೀನಿ, ಸುಮಾರು 1/4 ಟೀಸ್ಪೂನಷ್ಟು ಅಥವಾ 1/4 ಟೀಸ್ಪೂನ್ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ ಇದು ಕುದೀಲಿ ಸ್ವಲ್ಪ.
ಈಗ ಸೂಪ್ ಕುದೀತಾ ಇದೆ, ಇದನ್ನು ಆಫ್ ಮಾಡಿಬಿಡಿ. ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಾಳು ಕೂಡ ಬರೋ ಹಾಗೆ ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ಈ ಬೌಲಿನ ಒಂದು ಅಳತೆನಲ್ಲಿ 4 ಜನಕ್ಕೆ ಕೊಡ್ಬೋದು. ಇವತ್ತಿನ ರಾತ್ರಿ ಊಟಕ್ಕೆ ಸ್ಕ್ವಾಶ್ ಸೂಪು, ಬ್ರಾಕೊಲಿ ಸ್ಟರ್ ಫ್ರೈ ಮತ್ತು ಒಂದು ಪೀಸ್ ಬ್ರೆಡ್ಡನ್ನು ಟೋಸ್ಟ್ ಮಾಡಿಟ್ಟಿದ್ದೀನಿ. ಇದರ ಮೇಲಕ್ಕೆ ನೀವು ಬೇಕಾದರೆ ಕ್ರೀಮ್ ಹಾಕ್ಕೋಬೋದು. ನಾನು ವೇಗನ್ ಆಗಿ ಮಾಡಿರೋದ್ರಿಂದ ಕ್ಯಾಶು ಕ್ರೀಮ್ ಹಾಕ್ತಾ ಇದ್ದೀನಿ. ಅಂದರೆ ಕ್ಯಾಶುನ ನೆನೆಸ್ಬಿಟ್ಟು ಸ್ವಲ್ಪ ನುಣ್ಣಗೆ ತಿರುವಿಬಿಟ್ಟು ಇದನ್ನು ಮೇಲ್ಗಡೆ ಹೀಗೆ ಹಾಕಿ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಇದಕ್ಕೇನು ಇಷ್ಟೇ ಹಾಕಬೇಕಂತಿಲ್ಲ. ಸ್ವಲ್ಪ ಪೆಪ್ಪರ್ ನೀವು ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಅಥವಾ ಪಾರ್ಸ್ಲಿ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈಗ ರುಚಿಯಾದ ಬಟರ್ನಟ್ ಸ್ಕ್ವಾಶ್ ಸೂಪನ್ನು ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ.